मुरुघा श्री विरुद्ध पोक्सो प्रकरण के संबंध प्रधानी मोदी के मत्तिबरु बालकीर पत्र नोड़ निन्ने प्रधानी नरेंद्र मोदी पत्र बरदिद्रु संत्रस्त बालकीर कोनेगू धैर्य पत्र बरदिद्दारे प्रधानी नरेंद्र मोदी के पत्रवन्न बरदिद्दारे याव कारण के नमगिल्ली न्याय सिक्किल्ल स्थळीय पोलीसरिंद नमगे निष्पक्षपात तनिखे आगबेकु ಒಡನಾಡಿ ಸಂಸ್ಥೆಯ ಆಶ್ರಯದಲ್ಲಿದ್ದಾರೆ ಆ ನೊಂದಂತ ಬಾಲಕಿಯರು ರಾಷ್ಟ್ರಪತಿ ಪತ್ರ ಬರೆದಿದ್ದರು ಸರ್ವೋಚ್ಚ ನ್ಯಾಯಾಧೀಶರಿಗೆ ಪತ್ರ ಬರೆದಿದ್ದರು ರಾಷ್ಟ್ರಪತಿ ಪ್ರಧಾನಮಂತ್ರಿ ಅವರಿಗೆ ಬೊಮ್ಮಾಯಿ ಕೂಡ ಪತ್ರ ಹೋಗಿತ್ತು ಬಟ್ ಈಗ ಮತ್ತಿಬ್ಬರು ಬಾಲಕಿಯರು ಪ್ರಧಾನಿಗೆ ಪತ್ರವನ್ನ ಬರೆದಿದ್ದಾರೆ ಅಂದ್ರೆ ಸಿಬಿಐ ತನಿಖೆಗೆ ವಹಿಸಬೇಕು ಈ ಪ್ರಕರಣವನ್ನ ಯಾಕೆಂದ್ರೆ ನಮಗೆ ನಿರೀಕ್ಷೆ ಮಾಡಕಾಗಲ್ಲ ನಾವು ಅನ್ಕೊಂಡಂಗ ಇಲ್ಲಿ ನ್ಯಾಯಸಮ್ಮತವಾದಂತ ತನಿಖೆ ಆಗ್ತಾ ಇಲ್ಲ ಪ್ರಕರಣ ಸಂಬಂಧ ನಮಗೆ ಅನ್ಯಾಯ ಆಗ್ತಾ ಇದೆ ನಮಗೆ ನ್ಯಾಯ ಸಿಗುವಂತ ಭರವಸೆ ಇಲ್ಲ ಯಾರೂ ಕೂಡ ನಮ್ಮ ಪರ ಧ್ವನಿ ಎತ್ತಿಲ್ಲ ಪ್ರಭಾವಿಗಳು ಈ ಪ್ರಕರಣವನ್ನ ಮುಚ್ಚಿ ಹಾಕುವಂತ ಕೆಲಸವನ್ನ ಮಾಡುತ್ತಾ ಇದ್ದಾರೆ ನಮಗೆ ನ್ಯಾಯ ಕೊಡ್ತೀ ಸ್ವಾಮಿ ಅಂತ ಪ್ರಧಾನಿ ಅವರಿಗೆ ಪತ್ರವನ್ನ ಬರೆದಿದ್ದಾರೆ ಅಂದ್ರೆ ಮುರುಘಾ ಶ್ರೀಗಳ ಈ ಪ್ರಕರಣ ಇದೆಲ್ವಾ ಲೈಂಗಿಕ ದೌರ್ಜನ್ಯ ಪ್ರಕರಣ ಅದು ರಾಷ್ಟ್ರಮಟ್ಟಕ್ಕೂ ಕೂಡ ಇದು ಹೋಗ್ತಾ ಇದೆ ಪ್ರಧಾನಿ ಅವರಿಗೂ ಕೂಡ ಇದು ತಿಳಿಸ್ತಾ ಇದೆ ಯಾಕೆಂದ್ರೆ ಅವರಿಗೆ ನಂಬಿಕೆ ಇಲ್ಲ ಈಗ ಯಾಕೆಂದ್ರೆ ಎಷ್ಟು 2 3 ತಿಂಗಳಾಯಿತು ಏನಾಗಿದೆ ಡೆವಲಪ್ಮೆಂಟ್ ನ್ಯಾಯಾಂಗ ಬಂಧನ ಆಮೇಲೆ ಜೈಲು ಆಮೇಲೆ ವಿಚಾರಣೆಗಳು ಈಗ ಚಾರ್ಜ್ ಶೀಟ್ ಏನೋ ಆಗಿದೆ ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಆಗಿರುವಂತ ಅಂಶಗಳು ಕೂಡ ಸ್ಫೋಟಕವಾಗಿದೆ ಬಟ್ ಏನು ಕ್ರಮ ಆಗ್ತಿಲ್ವಲ್ಲ ಅದೇ ಬೇರೆ ಯಾರಾದರೂ ಆಗಿದ್ರೆ ಪೋಕ್ಸೋ ಪ್ರಕರಣ ಅಂತಂದ್ರೆ ಜೈಲಿಗೆ ಹಾಕಿ ರುಬ್ತಾ ಇದ್ರು ಆದ್ರೆ ಮುರುಘಾ ಶ್ರೀಗಳು ಪ್ರಭಾವಿಗಳು ಏನು ಮಾಡ್ಕೊಳ್ಳಕ ಆಗಲ್ಲ ಅನ್ನುವಂತದ್ದು ಈಗಲ್ಲಿ ಅಭಿಪ್ರಾಯಗಳು ಬರ್ತಾ ಇದೆ ಯಾರೇ ಆಗಲಿ ಆ ಕಾವಿಯೊಳಗಿನ ಕರ್ಮಕಾಂಡ ಎಲ್ಲವೂ ಕೂಡ ಬಟಾಬೈಲಾಯಿತು ಇಡಿ ರಾಜ್ಯ ಗೊತ್ತಾಯಿತು ಬಾಲಕಿಯರನ್ನ ಹೇಗೆ ಈ ಸ್ವಾಮೀಜಿ ಲೈಂಗಿಕವಾಗಿ ಬಳಸಿಕೊಂಡಿದ್ರು ಅನ್ನೋದನ್ನ ಚಾರ್ಜ್ ಶೀಟ್ ಹೇಳ್ತಾಯಿತು ಅವರ ನೀಚ ಹೀನ ಮನಸ್ಥಿತಿ ಹೇಗಿತ್ತು ಅಂತ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಪುನೀತ್ ಪುನೀತ್ ನಾವು ನೋಡ್ತಾ ಇದ್ದೀವಿ ಮುರುಘಾ ಶ್ರೀ ವಿರುದ್ಧ ಚಾರ್ಜ್ ಶೀಟ್ ಕೂಡ ಆಗಿದೆ ಬಟ್ ಇಲ್ಲೊಂದು ಕಡೆ ನಿಷ್ಪಕ್ಷಪಾತವನ್ನು ತನಿಖೆ ಆಗ್ತಾ ಇಲ್ಲ ಪಾರದರ್ಶಕವಾಗಿ ನಡೀತಾ ಇಲ್ಲನುವಂತ ಅನುಮಾನ ಸಂತ್ರಸ್ತ ಬಾಲಕಿಯರದ ಪತ್ರದಲ್ಲಿ ಏನೆಲ್ಲ ಉಲ್ಲೇಖ ಮಾಡಿದ್ದಾರೆ ಈಗ ಹೌದು ಪ್ರಭು ಈಗಾಗಲೇ ಏನು ಮುರುಘಾ ಶ್ರೀಗಳ ಒಂದು ಲೈಂಗಿಕ ದೌರ್ಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ತಿರುವುಗಳು ಇರತಕ್ಕಂತದ್ದು ಅದರಲ್ಲಿ ಪ್ರಮುಖವಾಗಿ ಈಗ ಆಗ್ತಾ ಇರತಕ್ಕಂತ ತನಿಖೆಯ ಹಂತಗಳು ಏನಿದ್ದಾವೆ ಅದರಲ್ಲಿ ಸಾಕಷ್ಟು ಅನುಮಾನಗಳು ವ್ಯಕ್ತವಾಗ್ತಾ ಇರತಕ್ಕಂತದ್ದು ನೊಂದಂತಹ ಆ ಹೆಣ್ಣು ಮಕ್ಕಳ ಪೋಷಕರು ಇರಬಹುದು ಜೊತೆಗೆ ನೊಂದಂತಹ ಮಕ್ಕಳಿಗೂ ಕೂಡ ಸಾಕಷ್ಟು ಅನುಮಾನ ವ್ಯಕ್ತವಾಗೋದ್ರ ಜೊತೆಗೆ ಇದರಲ್ಲಿ ನ್ಯಾಯ ಸಿಗುವ ಒಂದು ಆತಂಕ ಹೆಚ್ಚಿನದ ಅಂದ್ರೆ ನ್ಯಾಯ ಸಿಗುತ್ತೆ ಅನ್ನೋ ಒಂದು ನಂಬಿಕೆ ಇಲ್ಲದಂತಹ ವಾತಾವರಣ ನಿರ್ಮಾಣವಾಗಿದೆ ಈಗಾಗಲೇ ಏನು ಚಾರ್ಜ್ ಶೀಟ್ ಅನ್ನು ಕೂಡ ಸಲ್ಲಿಸುವಂತ ಒಂದು ಕೆಲಸ ಕೂಡ ಆಗಿದೆ ಜೊತೆಗೆ ವಿವಿಧ ಆಯಾಮಗಳಲ್ಲಿ ತನಿಖೆಯನ್ನು ಮಾಡತಕ್ಕಂತ ಕೆಲಸವನ್ನು ಕೂಡ ಮಾಡಲಾಗಿದೆ ಆದ್ರೆ ಈ ಒಂದು ತನಿಖೆಯ ಹಂತದಲ್ಲೇ ಏನು ಇವರನ್ನ ನಡೆಸಿಕೊಳ್ತಾ ಇರತಕ್ಕಂತ ರೀತಿ ಇರಬಹುದು ಏನು ಹೆಣ್ಣು ಮಕ್ಕಳನ್ನ ವಿಚಾರಣೆಗೊಳಪಡಿಸುವಂತಹ ಸಂದರ್ಭ ಇರಬಹುದು ಜೊತೆಗೆ ಅವರ ಪೋಷಕರನ್ನ ಈ ಒಂದು ಪ್ರಕರಣದಲ್ಲಿ ಮಧ್ಯೆ ತರುವಂತ ಒಂದು ಪ್ರಯತ್ನ ಮುಂದಾಗ್ತಾ ಇರತಕ್ಕಂಥದ್ದು ಇರಬಹುದು ಇದೆಲ್ಲವೂ ಕೂಡ ಅವರಿಗೆ ಆತಂಕವನ್ನು ಉಂಟು ಮಾಡಿದೆ ಹೀಗಾಗಿ ನಿನ್ನೆ ಮೊದಲಿಗೆ ನೊಂದಂತಹ ಹೆಣ್ಣು ಮಗು ಮೊದಲಿಗೆ ಏನು ಪ್ರಧಾನಿಗಳಿಗೆ ಜೊತೆಗೆ ರಾಷ್ಟ್ರಪತಿಗಳಿಗೆ ಮುಖ್ಯಮಂತ್ರಿಗಳಿಗೆ ಉನ್ನತ ಮಟ್ಟದಲ್ಲಿ ಈ ಒಂದು ತನಿಖೆಯನ್ನು ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಅವರಿಗೆ ಪತ್ರವನ್ನು ಬರೀತಕ್ಕಂತ ಕೆಲಸವನ್ನು ಮಾಡಿದ್ರು ಅದರ ಬೆನ್ನಲ್ಲೇ ಇದೀಗ ಮತ್ತಿಬ್ಬರು ಹೆಣ್ಣು ಮಕ್ಕಳು ನೊಂದಂತಹ ಹೆಣ್ಣು ಮಕ್ಕಳೇನಿದ್ದಾರೆ ಇವರು ಮನವಿ ಪತ್ರವನ್ನು ಬರೆಯುವ ಮುಖಾಂತರ ಉನ್ನತ ಮಟ್ಟದಲ್ಲಿ ಇದನ್ನು ತನಿಖೆ ಮಾಡಬೇಕು ಜೊತೆಗೆ ಸಿಬಿಐಗೂ ಕೂಡ ವಹಿಸಬೇಕು ಆ ಮೂಲಕ ನಮಗೆ ನ್ಯಾಯವನ್ನು ಕೊಡಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಮನವಿ ಪತ್ರವನ್ನು ಬರೆದಿದ್ದಾರೆ ಇನ್ನು ಈ ಒಂದು ಪತ್ರಕ್ಕೆ ಅತ್ಯುನ್ನತ ಸ್ಥಾನದಲ್ಲಿರತಕ್ಕಂಥವರು ಯಾವ ರೀತಿ ಸ್ಪಂದನೆಯನ್ನು ಕೊಡ್ತಾರೆ ನಿಜವಾಗ್ಲೂ ಕೂಡ ನೊಂದಂತಹ ಮಕ್ಕಳಿಗೆ ನ್ಯಾಯವನ್ನು ಕೊಡಿಸುವಂತಹ ನಿಟ್ಟಿನಲ್ಲಿ ಕಾರ್ಯಪ್ರವೃತ್ತರಾಗ್ತಾರೆ ಅನ್ನೋದನ್ನ ಕಾದು ನೋಡಬೇಕಿದೆ ಆದರೆ ಮೊದಲ ಹಂತದಲ್ಲಿ ಈಗಾಗಲೇ ಏನು ಒಡನಾಡಿ ಸೇವಾ ಸಂಸ್ಥೆಯ ಒಂದು ಆಶ್ರಯದಲ್ಲಿರತಕ್ಕಂತ ನೊಂದಂತಹ ಮಕ್ಕಳು ಜೊತೆಗೆ ಅವರ ಪೋಷಕರು ಏನಿದ್ದಾರೆ ಇವರು ಸಾಕಷ್ಟು ಆತಂಕಕ್ಕೊಳಗಾಗಿದ್ದಾರೆ ಯಾಕೆಂತ ಹೇಳಿದ್ರೆ ಈಗಾಗಲೇ ಈ ಒಂದು ಪ್ರಕರಣ ಏನು ಆರಂಭವಾದಾಗಲಿಂದಲೂ ಕೂಡ ತನಿಖೆಗಳು ಯಾವುದೇ ರೀತಿಯಾದಂತಹ ರಿಸಲ್ಟ್ ಅನ್ನು ಕೊಡ್ತಾ ಇಲ್ಲ ಕೇವಲ ವಿಚಾರಣೆಗೊಳಪಡಿಸುವಂತದ್ದು ಇರಬಹುದು ಜೊತೆಗೆ ಆ ಮಕ್ಕಳನ್ನ ಪದೇ ಪದೇ ಅವರನ್ನ ಏನು ಆಪ್ತ ಸಮಾಲೋಚಕರು ಇಲ್ಲದೆ ಅವರನ್ನ ವಿಚಾರಣೆಗೊಳಪಡಿಸತಕ್ಕಂಥದ್ದು ಇರಬಹುದು ಇದೆಲ್ಲವೂ ಕೂಡ ಇರತಕ್ಕಂಥದ್ದು ಹೀಗಾಗಿ ಆತಂಕಗೊಂಡಿರತಕ್ಕಂಥ ಮಕ್ಕಳು ನಮಗೆ ನ್ಯಾಯವನ್ನು ಕೊಡಿಸಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ರಾಷ್ಟ್ರಪತಿಗಳಿಗೆ ಜೊತೆಗೆ ಪ್ರಧಾನಮಂತ್ರಿಗಳಿಗೆ ಮುಖ್ಯಮಂತ್ರಿಗಳಿಗೆ ಪತ್ರವನ್ನು ಬರೆಯುವ ಮುಖಾಂತರ ಈ ಒಂದು ಪ್ರಕರಣವನ್ನು ಸಿಬಿಐಗೆ ಕೊಡುವ ಮುಖಾಂತರ ನಮಗೆ ನ್ಯಾಯವನ್ನು ಒದಗಿಸಬೇಕು ನಾವು ಸಾಕಷ್ಟು ಇದರಿಂದ ಸಮಸ್ಯೆಗೊಳಗಾಗಿದ್ದೀವಿ ಜೊತೆಗೆ ನಮಗೆ ಭಯ ಕೂಡ ಇದೆ ಅನ್ನೋ ಒಂದು ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳ್ತಾರೆ ಜೊತೆಗೆ ಹೆಚ್ಚಿನದಾಗಿ ನೊಂದಂತಹ ಮಕ್ಕಳ ಪೋಷಕರು ಏನಿದ್ದಾರೆ ಇವರಿಗೆ ತಮ್ಮ ಮಕ್ಕಳಿಗೆ ನ್ಯಾಯ ಸಿಗುತ್ತಾ ಅನ್ನೋ ಒಂದು ಅನುಮಾನ ಇರತಕ್ಕಂಥದ್ದು ಹೀಗಾಗಿಯೇ ಉನ್ನತ ಮಟ್ಟದಲ್ಲಿ ತನಿಖೆಯಾದಂತಹ ಸಂದರ್ಭದಲ್ಲಿ ತಮಗೆ ನ್ಯಾಯ ಸಿಗುತ್ತೆ ಜೊತೆಗೆ
ತಪ್ಪಿತಸ್ಥರ ಮೇಲೆ ಕ್ರಮವಾಗುತ್ತೆ ಅನ್ನೋ ಒಂದು ನಂಬಿಕೆ ಇರೋದ್ರಿಂದಾಗಿ ಈಗ ಮನವಿ ಪತ್ರಗಳನ್ನು ಬರೆದಿರತಕ್ಕಂಥದ್ದು ನಿಜವಾಗ್ಲೂ ಕೂಡ ಬಹಳಷ್ಟು ವರ್ಷಗಳಿಂದ ಈ ಒಂದು ಮುರುಘಾ ಮಠದಲ್ಲಿ ಈ ಮುರುಘಾ ಶ್ರೀಗಳೇನು ಡಾಕ್ಟರ್ ಶಿವಮೂರ್ತಿ ಶರಣರೇನಿದ್ದಾರೆ ಇವರಿಂದ ಸಾಕಷ್ಟು ಸಮಸ್ಯೆ ಆಗಿದೆ. ಲೈಂಗಿಕ ದೌರ್ಜನ್ಯ ಹೆಚ್ಚಿನದಾಗಿ ಆಗಿರೋದ್ರ ಜೊತೆಗೆ ಬೇರೆ ಬೇರೆ ರೀತಿಯಲ್ಲೂ ಕೂಡ ಇವರು ನಡೆದುಕೊಂಡಿರತಕ್ಕಂಥ ಒಂದು ಅನುಮಾನಗಳಿದ್ದಾವೆ. ಹೀಗಾಗಿ ತನಿಖೆಯನ್ನ ಮತ್ತಷ್ಟು ಚುರುಕುಗೊಳಿಸಬೇಕು, ಜೊತೆಗೆ ಉನ್ನತ ಮಟ್ಟದಲ್ಲಿ ತನಿಖೆಯಾದಂತಹ ಸಂದರ್ಭದಲ್ಲಿ ತಪ್ಪಿತಸ್ಥರಿಗೆ ಶಿಕ್ಷೆ ಆಗುತ್ತೆ, ಜೊತೆಗೆ ನೊಂದ ಮಕ್ಕಳಿಗೆ ನ್ಯಾಯ ಸಿಗುತ್ತೆ ಅನ್ನೋ ಒಂದು ನಿಟ್ಟಿನಲ್ಲಿ ಆತಂಕಗೊಂಡಿರತಕ್ಕಂಥ ಮಕ್ಕಳು ಇದೀಗ ಪತ್ರವನ್ನು ಬರೆದಿರತಕ್ಕಂಥದ್ದು ಪ್ರಭು. ಅಂದ್ರೆ ಪುನೀತ ಅವರು ಪತ್ರ ಬರೆದಿದ್ದ ಈ ಬೆಳವಣಿಗೆ ನೋಡ್ತಾ ಇದ್ರೆ ಗೊತ್ತಾಗುತ್ತೆ ನಮಗೆ, ಅಲ್ಲಿ ನ್ಯಾಯ ಸಮ್ಮತವಾದಂಥ ತನಿಖೆ ಆಗ್ತಾ ಇಲ್ಲ, ಚುರುಕಾಗಿ ಆಗ್ತಾ ಇಲ್ಲ. ಈ ಪ್ರಕರಣವನ್ನು ಮುಚ್ಚಾಕುವಂತಹ ಶ್ರೀಗಳ ಪರವಾಗಿ ಲಾಭಿ ಮಾಡುವಂತಹ ಇದನ್ನು ಮುಚ್ಚಾಕುವಂತಹ ಪ್ರಯತ್ನಗಳು ನಡೀತಾ ಇದೆ ನಂಗಾಯ್ತು. ಹಾಗಾದ್ರೆ ಅರ್ಥ ಖಂಡಿತವಾಗಿ ಪ್ರಭು, ಯಾಕೆ ಅಂತ ಹೇಳಿದ್ರೆ ಚಿತ್ರದುರ್ಗದಲ್ಲಿ ನಡೆದಿರತಕ್ಕಂಥ ಈ ಒಂದು ಘಟನೆ ಏನಿದೆ ಇದು ಮೈಸೂರಿಗೆ ಬಂದು ಇಲ್ಲಿ ಕಂಪ್ಲೇಂಟ್ ಆಗುತ್ತೆ, ಎಫ್ಐಆರ್ ಆಗುತ್ತೆ, ಜೊತೆಗೆ ಇಲ್ಲಿ ಇರತಕ್ಕಂಥ ಒಡನಾಡಿ ಸೇವಾ ಸಂಸ್ಥೆಯವರನ್ನ ಅಲ್ಲಿರ್ತಕ್ಕಂಥ ನಿರ್ದೇಶಕರು ಏನಿದ್ದಾರೆ, ಸ್ಟ್ಯಾನ್ಲಿ ಇರಬಹುದು, ಪರಶುರಾಮ್ ಇರಬಹುದು, ಇವರ ಒಂದು ಸಹಕಾರವನ್ನು ಕೇಳುವ ಮುಖಾಂತರ ಆ ಮಕ್ಕಳಿರಬಹುದು, ಅವರ ಪೋಷಕರು ಇರಬಹುದು, ಈ ಒಂದು ಪ್ರಕರಣವನ್ನು ದಾಖಲಿಸಲಿಕ್ಕೆ ತಮಗಾದಂತಹ ನೋವನ್ನು ಹೇಳಿಕೊಳ್ಳಲಿಕ್ಕೆ ಪ್ರಯತ್ನ ಮಾಡ್ತಾರೆ ಅಂತ ಹೇಳಿದ್ರೆ, ಚಿತ್ರದುರ್ಗದಲ್ಲಿ ಯಾವ ರೀತಿಯಾದಂತಹ ವಾತಾವರಣ ಇದೆ, ಅಲ್ಲಿ ನ್ಯಾಯ ಸಿಗುತ್ತಾ ಅನ್ನೋದು ನಮಗೆ ಅನುಮಾನ ವ್ಯಕ್ತವಾಗೋದ್ರ ಜೊತೆಗೆ ಪ್ರಮುಖವಾಗಿ ಅನಿಸುತ್ತೆ. ಅಲ್ಲಿ ಯಾವುದೇ ರೀತಿಯಾದಂತಹ ನಂಬಿಕಾರ್ಹವಾದಂತಹ ಒಂದು ತನಿಖೆ ನಡೀತಾ ಇಲ್ಲ ಅಂತ ಅನ್ನೋದು, ಜೊತೆಗೆ ಈಗ ಏನು ಈ ಹಿಂದೆ ಕೊಟ್ಟಿರ್ತಕ್ಕಂಥ ಮೊದಲ ಬಾರಿಗೆ ಇಬ್ಬರು ಹೆಣ್ಣು ಮಕ್ಕಳು ಏನು ಮುರುಘಾಶ್ರೀಗಳ ಮೇಲೆ ನೀಡಿದಂತಹ ದೂರೇನಿತ್ತು, ಆ ದೂರ ಆದ ನಂತರ ಆದಂತಹ ಬೆಳವಣಿಗೆಗಳೇನಿದ್ದಾವೆ, ಜೊತೆಗೆ ಅಲ್ಲಿಂದಲೂ ಕೂಡ ತನಿಖೆಯ ಹಂತಗಳು ಯಾವ ರೀತಿ ಇದ್ದಾವೆ, ಜೊತೆಗೆ ಅಧಿಕಾರಿಗಳು ನಡೆದುಕೊಳ್ತಾ ಇರತಕ್ಕಂಥ ರೀತಿ ಇರಬಹುದು, ಇದೆಲ್ಲವೂ ಕೂಡ ನ್ಯಾಯ ಸಿಗುತ್ತೆ ಅನ್ನೋ ಒಂದು ನಂಬಿಕೆ ಬರ್ತಾ ಇಲ್ಲ. ಹೀಗಾಗಿಯೇ ನೊಂದಂತಹ ಮಕ್ಕಳು ಪ್ರಧಾನಿಗಳಿಗೆ ರಾಷ್ಟ್ರಪತಿಗಳಿಗೆ ಪತ್ರವನ್ನು ಬರೆಯುವ ಮುಖಾಂತರ ನಮಗೆ ನ್ಯಾಯವನ್ನು ಒದಗಿಸಬೇಕು ಅಂತ ಹೇಳಿ ಪತ್ರವನ್ನು ಬರೀತಾ ಇದ್ದಾರೆ. ಓಕೆ ಓಕೆ, ಥ್ಯಾಂಕ್ ಯು ಪುನೀತ್ ಮಾಹಿತಿಗಾಗಿ.